ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ. ಮಾವಿನಕಾಯಿ ಚಿತ್ರಾನ್ನ ತುಂಬಾ ಟೇಸ್ಟ್ ಆಗಿರುತ್ತೆ, ಖಂಡಿತ ನೀವು ಮಾಡಿದ್ದೀನಿ. ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನಾನು ವಿವರವಾಗಿ ತಿಳಿಸಿದ್ದೀನಿ. ನನಗೆ ಕಮೆಂಟಲ್ಲಿ ಒಬ್ಬರು ತಿಳಿಸಿದ್ರು ಮಾವಿನಕಾಯಿ ಚಿತ್ರಾನ್ನ ಬಿಡಿ ಅಂತ. ಈಗಾಗಲೇ ಮಾವಿನಕಾಯಿ ಸೀಸನ್ ಹೋಗ್ತಾ ಇದೆ, ಹಾಗಾಗಿ ನನಗೆ ಮುಂದಕ್ಕೆ ಕಾಯಿ ಮಾವಿನಕಾಯಿ ಸಿಗಲ್ಲ. ನಾ ಬೇರೆ ವಿಡಿಯೋನೇ ಬಿಡೋದಿತ್ತು, ಹಾಗಾಗಿ ನಾ ಮಾವಿನಕಾಯಿ ಚಿತ್ರಾನ್ನ ಬಿಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಣ, ಬನ್ನಿ. ಇಲ್ಲಿ ನಾನು ಒಂದು ದೊಡ್ಡ ಸೈಜಿನ ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಅದರ ತುದಿ ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಒಂದು ಫೀಲರಿಂದ ಅದರ ಸಿಪ್ಪೆನ ನಾನು ಫಸ್ಟ್ ತೊಗೊಂಡ್ಬಿಡ್ತೀನಿ. ಈ ಸಿಪ್ಪೆ ದಪ್ಪ ಇರುತ್ತೆ, ಹಾಗಾಗಿ ಈ ಮೇಲ್ ಸಿಪ್ಪೆ ತೊಗೊಂಡು ಆಮೇಲೆ ಅದನ್ನು ಕಟ್ ಮಾಡಿ ಅದು ತುರಿದು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನೆಲ್ಲ ತೊಗೊಂಡಿದ್ದೀನಿ, ನಾನು ಮತ್ತೆ ತೊಳೆದು ತೊಗೊಬಂದಿದ್ದೀನಿ, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಕೂಡ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ, ಮೇಲೆದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಗ್ರೇಫರ್ ತೊಗೊಂಡಿದ್ದೀನಿ, ಇದನ್ನೆಲ್ಲನೂ ಕೂಡ ನಾನು ಹೀಗೆ ಗ್ರೇಪ್ ಮಾಡಿ ತೊಗೋಬಿಡ್ತೀನಿ. ನನ್ನ ಮಾವಿನಕಾಯಿ ಎಲ್ಲ ಕೂಡ ನೋಡಿ ಇಷ್ಟು ಆಗಿದೆ, ಗ್ರೇಪ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ, ಕಾಯಿ ತುರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಇಲ್ಲಿ ಒಂದು 7-8 ನಾನು ಹಸಿಮೆಣಸು ತೊಗೊಂಡಿದ್ದೀನಿ, ಅದನ್ನು ಚಿಕ್ಕಕ್ಕೆ ಹೆಚ್ಚಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ಸ್ಪೂನು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಹಾಗೆ 1/4 ಟೀಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1/4 ಟೀಸ್ಪೂನಷ್ಟು ಸಾಸಿವೆ ಕೂಡ ತೊಗೊಂಡಿದ್ದೀನಿ, 7-8 ಬೆಳ್ಳುಳ್ಳಿ ನಾನು ಚಿಕ್ಕಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಹಳದಿ ಪೌಡರ್ ಕೂಡ 1/4 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನು ಕರಿಬೇ ಸೊಪ್ಪು ಹಾಗೆ ಉಪ್ಪು ತೆಗೆದು ತೋರಿಸಿಲ್ಲ, ಆಮೇಲೆ ಹಾಕ್ಕೊಳ್ಳುವಾಗ ತೋರಿಸ್ತೀನಿ. ಇಲ್ಲಿ ಈ ಪಾತ್ರೆಯಲ್ಲಿ 1 ಪಾತ್ರೆ ಪೂರ ನಾನು ರೈಸ್ ತೊಗೊಂಡಿದ್ದೀನಿ, 1/4 ಪಾತ್ರೆಯಷ್ಟು. ಈಗ ಇಲ್ಲಿ 1 ಪಾತ್ರೆನೆ ಇಟ್ಕೊಂಡಿದ್ದೀನಿ, ಹೀಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ನಾನು ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಈಗ ಸಾಸಿವೆ ಸಿಡಿದಿದೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ, ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈ ಉದ್ದಿನಬೇಳೆ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ಕರಿಬೇ ಸೊಪ್ಪು ಹಾಕ್ತಾ ಇದ್ದೀನಿ, ಕರಿಬೇ ಸೊಪ್ಪು ಸಿಡಿಸ್ಕೊಂಡು ಹಾಗೆ ನಾನು ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಇದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗಿದೆ, ಇದಕ್ಕೆ ನಾನು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಈಗ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಡ್ರೈ ಆಗಿ ನಾನು ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಮಾವಿನಕಾಯಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ತುರಿದಿಟ್ಟಿರೋದನ್ನ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಹಳದಿ ಪೌಡರ್ ಕೂಡ ಹಾಕ್ಕೊಂಡು ಹಾಗೆ ನಾನು ತೆಗೆದಿಟ್ಟಿರೋ ಕಾಯಿ ತುರಿ ಕೂಡ 1 ಕಪ್ಪಷ್ಟು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಮತ್ತೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡು ಮಾಡೋದ್ರಿಂದ ನಮಗೆ ಹಸಿ ಸ್ಮೆಲ್ ಅನ್ನೋದು ಇರಲ್ಲ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಈಗ ಅದಕ್ಕೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪೂರ ರೈಸು ಕೂಡ ನಾನು ಹಾಕ್ಕೊಳ್ತೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ರೈಸ್ ಹೆಚ್ಚು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ, ಏಕೆಂದರೆ ನಾನು ತೊಗೊಂಡಿದ್ದಕ್ಕಿಂತ ನಾವು ರೈಸ್ ಸ್ವಲ್ಪ ಹೆಚ್ಚು ತೊಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ. ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಪೂರನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ ಬೇಕಾದಷ್ಟು ಕರಿಬೇ ಸೊಪ್ಪು ಕೂಡ ಮತ್ತೆ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಟ್ಕೊಳ್ತಾ ಇರಬೇಕು. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈಗ ನೋಡಿ ರೆಡಿ ಆಗಿದೆ ಮಾವಿನಕಾಯಿ ಚಿತ್ರಾನ್ನ, ಬಂದ್ ಮಾಡ್ಕೊಳ್ತೀನಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಾಗಿ ರೆಡಿ ಆಗಿದೆ. ಇದೇ ರೀತಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮಾಡಿ ತಿನ್ನೋಡಿ, ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ತುಂಬ ಧನ್ಯವಾದಗಳು.